ಮಂಡ್ಯದ ವಿಸಿ ನಾಲಿಗೆ ಬಿದ್ದ ಕಾರು, ಓರ್ವ ಸಾವು. ಪ್ರೀತಿಗೆ ಅಡ್ಡ ಆಗಿದ್ದಕ್ಕೆ ಪ್ರಿಯತಮೆಯ ತಂದೆಯೇ ಕೊಲೆ. ಗ್ರಾಹಕರ ಸೋಗಿನಲ್ಲಿ ಬಂದು ಕಳ್ಳತನ ಮಾಡಿದವರು ಅಂದರ್, ಒಂಟಿ ಸಲಗದಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿ ಗ್ರೇಟ್ ಎಸ್ಕೇ. ಇಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20. ಬೆಂಗಳೂರು ನಗರದಲ್ಲಿ ನೀರಿನ ಅಭಾವ ಇಲ್ಲ ಅಂತ ಡಿಸಿಎಂ ಹೇಳಿದ್ದಾರೆ. ಆದರೆ ನೀರಿನ ಅಭಾವದ ಎಫೆಕ್ಟ್ ಪೊಲೀಸ್ ಠಾಣೆಗೂ ತಟ್ಟಿದ್ದು, ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಸ್ಆರ್ಬ್ ನಗರದಲ್ಲಿ ಪೊಲೀಸ್ ಇಲಾಖೆ ವಾಹನದಲ್ಲಿ ನೀರು ಕೊಂಡೊಯ್ಯಕ್ಕೆ ಬಂದಿದ್ದಾರೆ. ಈತ ಜನ ಪಾತ್ರೆ ಕ್ಯಾನ್ಗಳೊಂದಿಗೆ ನೀರು ಪಡೆಯೋಕೆ ಬಂದಿದ್ದಾರೆ. ಬೆಳಗಿನ ಕೆಲಸ ಕಾರ್ಯಗಳನ್ನು ಬಿಟ್ಟು ನೀರಿಗಾಗಿ ಪರದಾಡುವಂತಾಗಿದೆ. ಬೆಂಗಳೂರಿನ ಕೆಲ ಏರಿಯಾಗಳಲ್ಲಿ ತಳ್ಳೋ ಗಾಡಿಯನ್ನ ಬಾಡಿಗೆ ಪಡೆದು ನೀರು ತಗೋಬರೋ ಪರಿಸ್ಥಿತಿ ಇದೆ. ಬ್ಯಾಟರಾಯನ್ಪುರ ಕ್ಷೇತ್ರದ ಹೆಗಡೆ ನಗರದಲ್ಲಿ ಒಂದು ತಳ್ಳೋ ಗಾಡಿಯಲ್ಲಿ 11 ಬಿಂದಿಗೆಯನ್ನು ಇಟ್ಕೊಂಡು ಬಿಂದಿಗೆ 1-2 ರೂಪಾಯಿ ಕೊಟ್ಟು ನೀರು ಖರೀದಿ ಮಾಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಕಲ್ಯಾಣ ಮಂಟಪಗಳ ಮಾಲೀಕರಿಗೆ ಈಗ ನೀರಿನದೇ ದೊಡ್ಡ ಟೆನ್ಷನ್. ಬೋರ್ವೆಲ್ ಬತ್ತು ಹೋಗಿರೋದ್ರಿಂದ ಟ್ಯಾಂಕರ್ ನೀರು ಅನಿವಾರ್ಯ. ಹೀಗಾಗಿ ಒಂದು ಮದುವೆ ನೀರಿನ ಖರ್ಚು ಏನಿಲ್ಲಾದರೂ 15,000-20,000 ಖರ್ಚು ಆಗ್ತಾ ಇದೆ ಅಂತ ಕಲ್ಯಾಣ ಮಂಟಪದ ಅಸೋಸಿಯೇಷನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ನೆಲಮಂಗಲ ರಸ್ತೆಯ ದೊಡ್ಡ ಬಿದರಿಕಲ್ನಲ್ಲಿ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಹನುಮಾನ್ ಬಡಾವಣೆಯ ನಿವಾಸಿಗಳ ಆಕ್ರೋಶ ಹೆಚ್ಚಾಗಿದೆ. ರಾಜ್ಯದಲ್ಲಿ ಬರ ನೀರಿನ ಹಾಹಾಕಾರದ ಹಿನ್ನೆಲೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿತು. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಮಹಿಳೆಯರು ಖಾಲಿ ಬೆಂದಿಗೆ ಹಿಡ್ಕೊಂಡು ಪ್ರತಿಭಟನೆ ನಡೆಸಿದ್ರು. ಟಾಂಗಾ ಗಾಡಿಗೆ ಸಿಂಟೆಕ್ಸ್ ಇಟ್ಟು ಪ್ರತಿಭಟನೆ ಮಾಡಿದ್ರು. ಸಿಎಂ ಹಾಗೂ ಡಿಸಿಎಂ ಮುಖವಾಡ ಧರಿಸಿ ಖಾಲಿ ಕೊಡ ಹಿಡ್ಕೊಂಡು ಟಾಂಗಾ ಏರಿದ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಬೆಂಗಳೂರಿನಲ್ಲಿಗ 6,997 ಬೋರ್ವೆಲ್ನಲ್ಲಿ ಒಂದ್ ಹನಿಯೂ ನೀರಿಲ್ಲ. ನೀರಿನ ಬದಲಿಗೆ ಮದ್ಯಪಾನಕ್ಕೆ ಪ್ರೋತ್ಸಾಹಿಸ್ತಾ ಇರೋ ಸರ್ಕಾರ ಇದು ಮಹಿಳಾ ವಿರೋಧಿ ಸರ್ಕಾರ ಅಂತ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ನಡೆಸಿದ್ರು. ಈ ಬಾರಿ ಜನರೇ ನಿಮಗೆ ಪಾಠ ಕಲಿಸ್ತಾರೆ, ಸುಳ್ಳು ಭರವಸೆ ಕೊಟ್ಟು ದಿಕ್ಕು ತಪ್ಪಿಸ್ತಾ ಇದ್ದೀರಾ. ಬೆಂಗಳೂರು ನಗರದ ಸಚಿವರು ರಾಜೀನಾಮೆ ಕೊಡಬೇಕು, ಸರ್ಕಾರದ ದುಡ್ಡಲ್ಲಿ ಭರವಸೆಗಳ ಸಮಾವೇಶ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಕುಡಿಯೋ ನೀರು ಕೊಡೋಕೆ ತಾಕತ್ತಿಲ್ಲದ ಸರ್ಕಾರ ಎಂಪಿಗಳ ಮೇಲೆ ಗೂಬೆ ಕೂರಿಸ್ತಾ ಇದೆ. ನೀರಿನ ವಿಚಾರದಲ್ಲಿ ಸರ್ಕಾರ ರಾಜಕೀಯ ಮಾಡ್ತಾ ಇದ್ದು, ವಾರದೊಳಗೆ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಬಿಜೆಪಿ ನಾಯಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರು, ಕಲಬುರಗಿ ಹಾಗೂ ಮೈಸೂರು, ಚೆನ್ನೈ ನಡುವಿನ ರೈಲುಗಳು ಸೇರಿದಂತೆ 10 ಹೊಸ ವಂದೇ ಭಾರತ್ ರೈಲುಗಳಿಗೆ ಪ್ರಧಾನಿ ಮೋದಿ ವರ್ಚುವಲ್ ಮೂಲಕ ಹಸಿರು ನಿಶಾನೆ ಕೊಟ್ಟಿದ್ದಾರೆ. ಕಲಬುರಗಿಯಿಂದ ಬೆಂಗಳೂರಿಗೆ ತೆರಳುವ ವಂದೇ ಭಾರತ್ ರೈಲು ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ವೇಗದ ರೈಲು ಸಂಪರ್ಕವಾಗಿದೆ. ಮೈಸೂರು ಚೆನ್ನೈ ನಡುವೆ 2ನೇ ವಂದೇ ಭಾರತ್ ರೈಲು ಇದಾಗಿದೆ. ಈ ಮೂಲಕ ವಂದೇ ಭಾರತ್ ರೈಲುಗಳ ಸಂಖ್ಯೆ ಒಟ್ಟು 50ಕ್ಕೆ ವಿಸ್ತರಿಸಲಾಗಿದೆ. ಕಲಬುರಗಿ ಬೆಂಗಳೂರು ನಡುವಿನ ವಂದೇ ಭಾರತ್ ರೈಲು ವಾರದ 6 ದಿನಗಳಲ್ಲಿ ಸಂಚರಿಸಲಿದೆ. ಈ ಮೂಲಕ ಕಲಬುರಗಿ ಜಿಲ್ಲೆಯ ಜನರ ಹಲವು ದಿನಗಳ ಕನಸು ನನಸಾಗಿದೆ. ಇನ್ನು ವಂದೇ ಭಾರತ್ ರೈಲು ಯಾದಗಿರಿ ರೈಲು ನಿಲ್ದಾಣದಲ್ಲಿ ಸ್ಟಾಪ್ ಕೊಡದಿದ್ದಕ್ಕೆ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರೈಲು ನಿಲ್ದಾಣಕ್ಕೆ ನುಗ್ಗಲು ಯತ್ನಿಸಿದರು. ರೈಲು ನಿಲ್ದಾಣಕ್ಕೆ ನುಗ್ಗಲು ಯತ್ನಿಸಿದ ವೇಳೆ ಪೊಲೀಸರು ಹೋರಾಟಗಾರರ ನಡುವೆ ನೂಕಾಟ ತಳ್ಳಾಟ ಉಂಟಾಯಿತು. ಇನ್ನು ಕೆಲ ಕಾರ್ಯಕರ್ತರು ಪೊಲೀಸ್ ವಾಹನದ ಕೆಳಗಡೆ ನುಗ್ಗಿ ಪ್ರತಿಭಟನೆ ನಡೆಸಿದರು. ಬ್ಯಾರಿಕೇಡ್ ಮುರಿದು ನಿಲ್ದಾಣಕ್ಕೆ ನುಗ್ಗುತ್ತಾ ಇದ್ದ 50ಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಬಾಲ್ಯ ವಿವಾಹವನ್ನು ವಿರೋಧಿಸಿದ ಪತ್ನಿಯ ಕೈಕಾಲನ್ನೇ ಕಿರಾತಕ ಪತಿ ಮುರಿದಿದ್ದಾನೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಹಾರೋಗುಪ್ಪ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮಾಯವ್ವ ಮತ್ತು ಭೀರಪ್ಪ ದಂಪತಿಯ 13 ವರ್ಷದ ಮಗಳ ಮದುವೆ ವಿಚಾರವಾಗಿ ಗಲಾಟೆ ನಡೆದಿದೆ. 40 ಎಕರೆ ಜಮೀನಿದ್ದಂತಹ ಹುಡುಗನಿಗೆ ಮಗಳನ್ನ ಮದುವೆ ಮಾಡಿಕೊಡ್ಲಿಕ್ಕೆ ಹೆಂಡತಿ ಒಪ್ಪದಿದ್ದಾಗ ಗಂಡ ಪತ್ನಿಯ ಕೈಕಾಲಿಗೆ ಹಲ್ಲೆ ಮಾಡಿದ್ದಾನೆ. ಸಹೋದರ ಸಂಬಂಧಿ ಹುಡುಗನ ಜೊತೆಗೆ ಮದುವೆಗೆ ಮುಂದಾಗಿದ್ದ ಭೀರಪ್ಪ. ಹುಡುಗನ ಮನೆಯವರು ಆಸ್ತಿವಂತರು, ಮದುವೆ ಮಾಡಿಕೊಡು ಎಂದಿದ್ದ ಪತಿ ಭೀರಪ್ಪನ ಮಾತಿಗೆ ಪತ್ನಿ ಒಪ್ಪಿರಲಿಲ್ಲ. ಇದಕ್ಕೆ ರೊಚ್ಚಿಗೆದ್ದ ಭೀರಪ್ಪ ಕಟ್ಟಿಗೆ ಬಡಿಗೆಯಿಂದ ಮನಬಂದಂತೆ ಥಳಿಸಿ ಪತ್ನಿ ಮಾಯವ್ವಳ ಕೈಯೂ ಕಾಲನ್ನು ಮುರಿದಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದ ಮಾಯವ್ವಳಿಗೆ ಸ್ಥಳೀಯ ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುರುಗೋಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮ ನೆಗೇನಿ ಮಗ ತಮ್ಮಗರಿ ಕೊಡಂತ ಗಂಟೆ ಬಿದ್ದಿದ್ದಿರಿ ಅವರು. ನಾವು ಇನ್ನ ವಯಸ್ಸಾಗಿಲ್ಲ ಅಂತ ಹೇಳಿದ್ದಕ್ಕ ಅವರಷ್ಟು ಕೂಡಿ ಮಾತಾಡಕೊಂದ ನಮ್ಮನ್ನ ಈ ನಮನಿ ಹೊಡೆದ್ದಾರ್ರಿ. ನನ್ನ ಜೀವನ ತೆಗೆದು ನನ್ನ ಮಗಳ ಮದುವೆ ಮಾಡ್ಕೋಬೇಕಂತ ನಿಂತಿದ್ದಿರಿ ಅವರು. ನಾ ಕಂಪ್ಲೀಟ್ ಮಾಡಿದೇನೆ ರೀ, ಆದರೂ ಅವರು ಕೇಸ ಏನು ಇದನ್ನ ಮಾಡಿಲ್ಲ ರೀ, ಒಬ್ರು ಸಿಗಲ್ರ ಅಂತ ಹೇಗಾಸ್ ಇದನ್ನ ಮಾಡತ್ತಾರ್ರಿ. ಅಂತರ್ಜಾತಿ ಯುವತಿಯನ್ನ ಪ್ರೀತಿಸಿದ ದಲಿತ ಯುವಕನಿಗೆ ಬುದ್ಧಿ ಹೇಳಿದ್ದಕ್ಕೆ ಪ್ರಿಯತಮೆಯ ತಂದೆಯನ್ನೇ ಯುವಕ ಕೊಲೆಗೈದ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಮಗಳ ಸಹವಾಸ ಬಿಡುವಂತ ಯುವಕನಿಗೆ ಥಳಿಸಿದ ಯುವತಿ ಪೋಷಕರು ಬುದ್ಧಿ ಹೇಳಿದ್ರು. ಅದೇ ಸೇಡಿನಿಂದ ಪ್ರಿಯತಮೆಯ ತಂದೆಯನ್ನ ಕೊಲೆ ಮಾಡಿದ್ದಾನೆ. ಮಚ್ಚಿನಿಂದ 52 ವರ್ಷದ ಸಂಗನಗೌಡ ಪಾಟೀಲ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಬಾಗಲಕೋಟೆ ತಾಲೂಕಿನ ಭಗವತಿ ಗ್ರಾಮದಲ್ಲಿ ಹತ್ಯೆ ಮಾಡಲಾಗಿದೆ. ಇನ್ನು ಕೋಲಾರದ ಮಾಲೂರು ತಾಲೂಕಿನ ನಾಗದೇನಹಳ್ಳಿಯಲ್ಲಿ ಜಮೀನು ವಿವಾದಕ್ಕೆ ಅಳಿಯನನ್ನೇ ಮಾವ ಬಾಮೈದುನರು ಕೊಂದು ಹಾಕಿದ್ದಾರೆ. ಮಾಲೂರು ತಾಲೂಕಿನ ಓಜರಹಳ್ಳಿಯಲ್ಲಿ 41 ವರ್ಷದ ಸೀನಪ್ಪ ಕೊಲೆಯಾದ ಅಳಿಯ. ಮಾವ ಹಾಗೂ ಮಕ್ಕಳಾದ ನರಸಿಂಹಪ್ಪ, ದೇವರಾಜ್ ಹಾಗೂ ಮಂಜು ಕೊಲೆ ಆರೋಪಿಗಳು. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಬೆಂಗಳೂರಿನ ಬಾಗಲೂರು ಕ್ರಾಸ್ ಬಳಿ ಕಾರಿನಲ್ಲಿ ವ್ಯಕ್ತಿಯ ಶವ ಸಿಕ್ಕಿದೆ. ಆಂಧ್ರ ಮೂಲದವರಾದ ಕೃಷ್ಣ ಯಾದವ್ ಎಂಬಾತನ ಶವ ಆಗಿದ್ದು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿದೆ. ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ.
ಬೆಂಗಳೂರಿನಲ್ಲಿ ಚಿನ್ನದ ಅಂಗಡಿಗೆ ಗ್ರಾಹಕರ ಸೋಗಿನಲ್ಲಿ ಬಂದು ಕಳ್ಳತನ ಮಾಡಲಾಗಿದೆ. ಮಾರ್ಚ್ 4 ಸಂಜೆ ಹೊಸಕೆರೆಹಳ್ಳಿಯ ಕೃಷ್ಣ ಬ್ಯಾಂಕರ್ಸ್ ಮತ್ತು ಜುವೆಲರ್ಸ್ಗೆ ಬಂದ ಕಳ್ಳರು ಮಾಲೀಕನ ಗಮನವನ್ನ ಬೇರೆಡೆಗೆ ಸೆಳೆದು 60 ಗ್ರಾಂ ಚಿನ್ನದ ಉಂಗುರವನ್ನು ಕದ್ದಿದ್ದಾರೆ. ಚಿನ್ನ ಖರೀದಿಸುವ ನೆಪದಲ್ಲಿ ಬಂದಿದ್ದ ಮುಬಾರಕ್, ಅಸ್ಗರ್ ಬೇರೆ ಬೇರೆ ಡಿಸೈನ್ ಉಂಗುರ ತೋರಿಸುವಂತೆ ಹೇಳಿದ್ದಾರೆ. ಈ ವೇಳೆ ಮಾಲೀಕನ ಗಮನ ಬೇರೆಡೆಗೆ ಸೆಳೆದು ಉಂಗುರವನ್ನು ಕದ್ದಿದ್ದಾರೆ. ಕಳ್ಳರನ್ನು ಹಿಡಿಯಲು ತಮಿಳುನಾಡಿಗೆ ಹೋಗಿದ್ದ ಗಿರಿನಗರ ಪೊಲೀಸರ ಮೇಲೆಯೂ ಹಲ್ಲೆ ನಡೆಸಿದ್ದಾರೆ. ಕೊನೆಗೂ ಆರೋಪಿಗಳನ್ನು ಬಂಧಿಸಿ ಕರೆತಂದಿದ್ದಾರೆ. ಇನ್ನು ಬೀರುವಿನಲ್ಲಿದ್ದ 100,000 ರೂಪಾಯಿ ಮೌಲ್ಯದ ಚಿನ್ನ ಹಾಗೂ ಬೆಳ್ಳಿಯನ್ನ ಕದ್ದ ಕಳ್ಳರು ಎಸ್ಕೇಪ್ ಆಗಿರುವ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಜಿಲ್ಲೆಯ ಚಳ್ಳಕೆರೆ ಪಟ್ಟಣದ ವಾಲ್ಮೀಕಿ ನಗರದಲ್ಲಿನ ಶಿಕ್ಷಕ ಮನೋಹರ್ ಎಂಬುವರ ಮನೆಗೆ ಕಳ್ಳರು ಕನ್ನ ಹಾಕಿದ್ದಾರೆ. ಅವರ ಮನೆಯಲ್ಲಿದ್ದ 750,000 ರೂಪಾಯಿ ಮೌಲ್ಯದ ಚಿನ್ನ ಹಾಗೂ 1.30 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿಯನ್ನ ಕದ್ದೊಯ್ದಿದ್ದಾರೆ. ಇನ್ನು ಹಾಸನದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ಮಾಡಲಾಗಿದೆ. ಕಾಣಿಕೆ ರೂಪದಲ್ಲಿ ಭಕ್ತರು ಕಾಫಿ ಮೆಣಸನ್ನ ನೀಡಿದ್ರು. ಅದನ್ನ ಕದ್ದೊಯ್ದಿರುವ ಕಳ್ಳರು ಸಿಸಿಟಿವಿ ಡಿವಿಆರ್ ಅನ್ನ ಕದ್ದಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿಮೀರಿದೆ. ಸಕಲೇಶ್ಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆಯ ಇಟಿಎಫ್ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತವೊಂದು ತಪ್ಪಿದೆ. ಬೆಳ್ಳಂಬೆಳಿಗ್ಗೆ ರಸ್ತೆಗೆ ಬಂದ ದೈತ್ಯಾಕಾರದ ಕಾಡಾನೆಯನ್ನು ಕಂಡು ಜನರು ಭಯಭೀತರಾಗಿದ್ದರು. ಗ್ರಾಮದ ಕಡೆ ಹೋಗ್ತಾ ಇದ್ದ ಕಾಡಾನೆ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿದರು. ಮಾಹಿತಿ ತಿಳಿದು ಬಂದ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಸೈರನ್ ಹಾಕಿಕೊಂಡು ಒಂಟಿ ಸಲಗವನ್ನು ಕಾಡಿಗಟ್ಟಲು ಪ್ರಯತ್ನಪಟ್ಟರು. ಈ ವೇಳೆ ಸೈರನ್ ಸೌಂಡಿಗೆ ರೊಚ್ಚಿಗೆದ್ದ ಕಾಡಾನೆ ವಾಹನದ ಮೇಲೆಯೇ ಅಟ್ಯಾಕ್ಗೆ ಮುಂದಾಗಿದೆ. ಕೂಡಲೇ ಜೀಪ್ ರಿವರ್ಸ್ ತೆಗೆದುಕೊಂಡ ಅರಣ್ಯ ಸಿಬ್ಬಂದಿ ಪ್ರಾಣದ ಹಂಗು ತೊರೆದು ಒಂಟಿ ಸಲಗವನ್ನು ಹಿಂಬಾಲಿಸಿ ಸ್ಥಳಾಂತರ ಮಾಡಿದ್ದಾರೆ. ಸಿಟ್ಟಿಗೆದ್ದು ರಸ್ತೆ ಬದಿಯಿದ್ದ ಮರವನ್ನೇ ಆನೆ ಬೀಳಿಸಿಕೊಂಡು ಹೋಗಿದೆ. ಇಟಿಎಫ್ ಸಿಬ್ಬಂದಿ ಕಾರ್ಯಕ್ಕೆ ಗ್ರಾಮಸ್ಥರು ಶ್ಲಾಘಿಸಿದ್ದಾರೆ.